ತುಮಕೂರಿನ ಜಿತೇಂದ್ರಿಯಂ ಸಮಗ್ರ ಚಿಕಿತ್ಸಾ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಂಮೋಹಿನಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ತಿರುಮಲ ಆಸ್ಥಾನ ಗಾಯಕರಾದ ವಿದ್ವಾನ್ ಶ್ರೀ ಗಣೇಶ ಶರ್ಮಾ ಹಾಗೂ ಡಾ ರಾಜ್ಕುಮಾರ್ ಸದ್ಭಾವನಾ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಚಲನಚಿತ್ರ ನಿರ್ಮಾಪಕರು ಹಾಗೂ ನಮ್ಮ ಕರ್ನಾಟಕ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರಾದ ಆರ್ ಜಗದೀಶ್ ಬಾಬು ನೆರವೇರಿಸಿದರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಹಿಪ್ನೋಥೆರಪಿಸ್ಟ್ ಸ್ಪಿರಿಚುವಲ್ ಹೀಲರ್ ಆದ ಜಿತೇಂದ್ರ ಜಿಎಸ್ ಭಾಗಿಯಾಗಿದ್ದರು. ಸಮಗ್ರ ಚಿಕಿತ್ಸಾ ಕೇಂದ್ರ ಕಾರ್ಯಕ್ರಮಕ್ಕೆ ಒಂದು ಕರ್ನಾಟಕ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರ್ಗೆ ಬಂದು ಸುಮಾರು 1,000 ವೇದಿಕೆಗಿಂತ ಜಾಸ್ತಿ ವೇದಿಕೆ ಇರ್ತಿದ್ದೀನಿ. ಬಟ್ ಟು ಬಿ ಆನೆಸ್ಟ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದಷ್ಟು ಖುಷಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿದೆ. ಸುಮಾರು 1,00,000 ಜನ ಇರುವಂತ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಬಟ್ ಅದೇನೋ ಗೊತ್ತಿಲ್ಲ, ಒಂದು ಒಳ್ಳೆ ಖುಷಿ ಸಿಕ್ತು. ಇದೇ ಈ ರೀತಿ ಕಾರ್ಯಕ್ರಮ ಅಂತ ಗೊತ್ತಿದ್ರೆ ಖಂಡಿತವಾಗ್ಲು ನನ್ನ ಮಗನ ಸಮೇತ ಕರ್ಕೊಂಡು ಬರ್ತಾನೆ ಕೇಳಿದ್ದ. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗಿದೆ, ಮಕ್ಕಳು ಎಲ್ಲ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ, ಮೊಬೈಲ್ ಮೊಬೈಲ್ ಮೊಬೈಲ್. ಸೊ 19 ಕಿಡ್ಸ್ ಅಂದ್ರೆ ನಮಗೆಲ್ಲ ಬಹಳ ಖುಷಿ ವಿಚಾರ. ಯಾಕಂದ್ರೆ ಅವತ್ತಿದ್ದಂತ ಸಮಾಜ ಆಗಲಿ ಮಕ್ಕಳಿಗೆ ಸಿಕ್ಕಂತ ಒಂದು ಆಟವು ಇವತ್ತು ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಸೊ ನಾನು ಯಾವುದೇ ವೇದಿಕೆ ಬಂದು ಮಕ್ಕಳಿಗೆ ಒಂದೇ ಕೇಳೋದು, ಆಟಗಳಾಗಲಿ ಮೊಬೈಲ್ ಅಂತ ಆಚೆ ಬನ್ನಿ. ನಮಗೆ ಪ್ರತಿಯೊಂದು ಮೊಬೈಲ್ ಇಟ್ಕೊಂಡು ಏನು ಸಿಗಲ್ಲ, ನಮಗೆ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಅಥವಾ ಅದಕ್ಕೆ ಅಡಿಕ್ಟ್ ಆಗ್ತೀವಿ, ಮತ್ತೆ ಗೇಮ್ಸ್ ಕೂಡ ಅಡಿಕ್ಟ್ ಆಗ್ತೀವಿ ಬಿಟ್ಟರೆ ನಾವೇ ಪ್ಯಾರೆಂಟ್ಸ್ಗಳೇ ಆತರ ಮಾಡೋದು ಮಕ್ಕಳನ್ನ. ಏನೋ ಊಟ ಮಾಡಿದಂತ ತಗೋ ಮೊಬೈಲು, ಏನು ಕೆಲಸ ಮಾಡಿದಂತ ತಗೋ ಮೊಬೈಲ್ ಅಂತ ಹೇಳಿ ಮಾಡ್ತೀವಿ. ಅದನ್ನ ಬಿಟ್ಟು ಇನ್ನೊಂದು ಪ್ಯಾರೆಂಟ್ಸ್ ನಾವು ಎಕ್ಸೆಪ್ಟ್ ಮಾಡ್ತೇವೆ. ಇವತ್ತು ಅಂದ್ರೆ ಮಕ್ಕಳನ್ನ ಆಚೆ ಹೋದ್ರೆ ಅಪ್ಪ ನೀನು ಕಪ್ಪಾಗ್ಬಿಟ್ಟಿಯ ಬಾರ್ಗಳ ನೀರು ಕುಡಿಸ್ಕೊಂಡು ಬಿಡಬೇಕು ಆಚೆ ಮಕ್ಕಳನ್ನ. ಅವ್ರನ್ನ ಆಚೆ ಬಿಟ್ಟಷ್ಟು ಫುಲ್ ಎನರ್ಜಿ ಬರ್ತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಕಾಲದಲ್ಲೆಲ್ಲ ನಮ್ಗೆ ಶನಿವಾರ ಭಾನುವಾರ ಸಿಕ್ಕು ಅಂದ್ರೆ ಒಂದೊಂದು ಸೀಸನ್ ಮಾಡ್ಕೊಂಡಿದ್ವು, ಒಂದು ಬುಗ್ಗಿ, ಒಂದು ಗೋಲಿ, ಅಥವಾ ಒಂದು ಮರ್ಕೋತಿ ಆಟ. ಈ ರೀತಿಯಾಗಿ ಎಷ್ಟೋ ಮಕ್ಕಳಿಗೆ ನಿಜಕ್ಕೂ ಗೊತ್ತೇ ಇರಲ್ಲ, ಎಷ್ಟೋ ಮಕ್ಕಳಿಗೆ ಇವತ್ತು ಮರ್ಕೋತಿ ಆಟ ಅಂದ್ರೆ ಗೊತ್ತೇ ಇಲ್ಲ. ಗೊತ್ತ ಮಕ್ಕಳು ಆಡಿದ್ರ ಆಡಿದ್ರ ಓಕೆ. ಸೊ ಎಷ್ಟೋ ಮಕ್ಕಳು ಯಾಕಂದ್ರೆ ಮರಗಳು ಇಲ್ವಲ್ಲ ಇವತ್ತು ಸ್ಕೂಲ್ಗಳಲ್ಲಿ. ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಂದ್ರೆ ದೊಡ್ಡ ಫೀಲ್ಡ್ಗಳು ಅದೆಲ್ಲ ಇತ್ತು. ಸೊ ಹಾಗಾಗಿ ಸೊ ಮಕ್ಕಳನ್ನ ಆದಷ್ಟು ಆಚೆ ಬಿಡಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಒಳ್ಳೆಯದಾಗಿ ನೆಕ್ಸ್ಟ್ ಸೆಷನ್ಗೆ ನನ್ನ ಮಗನ ಖಂಡಿತ ಕಳಿಸ್ಕೊಡ್ತೀನಿ, ಖಂಡಿತ ಇನ್ಫಾರ್ಮ್ ಮಾಡಿದ್ದೆ ಅಂತ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್ ಹೇಳಿದಾಗೆ ಸರ್, ನಮ್ಮ ಕರ್ನಾಟಕ ವಾಹಿನಿ ಅಂತೇಳಿ ಇತ್ತೀಚೆಗೆ ಆರಂಭ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ತುಮಕೂರಿಗೆ ಇವತ್ತಿಗೆ ನಮ್ಮ ಒಂದು ಸ್ಥಾನದಲ್ಲಿದ್ದೀವಿ. ಕೇವಲ 1 ತಿಂಗಳಲ್ಲಿ ನಿಮ್ಮ ಕೂಡ ಒಂದು ಸಾಧ್ಯ ಆಗಿಲ್ಲ. ಕೇಬಲ್ ನೆಟ್ವರ್ಕಲ್ಲಿ ಎಲ್ಲ ಕಡೆ ನಂಬರ್ ಒಂದು ಬರ್ತಾ ಇದೆ ನಮ್ಮ ಚಾನಲ್ನ, ದಯವಿಟ್ಟು ವೀಕ್ಷಣೆ ಮಾಡಿ. ಹಾಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಕೇವಲ 8 ತಿಂಗಳಲ್ಲಿ 100,04,000 ಜನನ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಫೇಸ್ಬುಕ್ಕಲ್ಲಿ. ಅದನ್ನು ಇತಿಹಾಸ ಕ್ರಿಯೇಟ್ ಮಾಡಿದ್ದೀವಿ ತುಮಕೂರು ಅಂತ ಹೇಳೋಕ್ಕೆ ಬಹಳ ಖುಷಿಯಾಗುತ್ತೆ. ಹಾಗೆ ಯೂಟ್ಯೂಬಲ್ಲಿ 80,000 ಜನನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ಬೇರೆ ವಾಹಿನಿಗಳಿಗೆ ನಾವು ಜಿತ್ತೇನೆ ಏನಾದ್ರು ಒಂದು ಸಾಧನೆ ಮಾಡಲೇಬೇಕಂತ ಹೇಳಿ ಒಂದು ವಾಹಿನಿ ಕಟ್ಟಿದ್ದೀವಿ. ಖಂಡಿತ ನಿಮ್ಮ ಮಕ್ಕಳ ಯಾವುದೇ ಪ್ರತಿಭೆ ಇದೆ ಅಂದ್ರೆ ನಮ್ಮ ವಾಹಿನಿ ಕರ್ಕೊಂಡ್ಬನ್ನಿ, ಖಂಡಿತವಾಗಿ ಮಕ್ಕಳ ಮಕ್ಕಳ ಪ್ರತಿಭೆ ಅನಾವರಣ ನಮ್ಮ ವಾಹಿನಿ ಮೂಲಕ ಮಾಡ್ಕೊಡ್ತೀನಿ ಅಂತ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮೊದಲು ಆ ಲೈನ್ ಇಂದಲೇ ಸಕ್ಸಸ್ ಶುರುವಾಗ. ಸೊ ಎಲ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಇವತ್ತು ಭಾನುವಾರ ಸರ್, ಇರೋದೇ ಒಂದು ಭಾನುವಾರ ಅಂತ ಎಲ್ರು ಕೂಡ ಎಲ್ರಿಗೂ ಒಂದೇ ಭಾನುವಾರ. ಆ ಭಾನುವಾರ ಬಿಟ್ಟು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂತಂದ್ರೆ ಮತ್ತು ಕಾರ್ಯಕ್ರಮದಲ್ಲಿ ಏನೋ ಸತ್ವ ಇದೆ. ನಮ್ಮ ಸಮಯ ಇದಕ್ಕೆ ಭಗವಂತ ಅವನೇ ಕರ್ಕೊಂಡ್ಬಂದು ಕೊಡ್ಸಿದಾನೆ ಅಂತಂದ್ರೆ ಖಂಡಿತ ಇದರಿಂದ ನಮ್ಗೆ ಏನೋ ಲಾಭ ಇದೆ, ಪ್ರಯೋಜನ ಇದೆ. ಖಂಡಿತ ಭಾನುವಾರ ಮಿಸ್ ಮಾಡಿದಕ್ಕೆ ಪ್ರಾಬ್ಲಮ್ ಇಲ್ಲ. ಭಾನುವಾರ ಸಂಜೆ ಕಾರ್ಯಕ್ರಮ ಬೇಡ, ಬೆಳಿಗ್ಗೆ ಮಾಡಕ್ ಸಾಧ್ಯ ಆಗುತ್ತಾ ಅಂತ ಹೇಳಿದ್ರೇನೆ ಸಂಜೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂತ. ಇಲ್ಲಿ ಕುತ್ಕೊಂಡ್ರು ಕೂಡ ಗಂಡ್ಮಕ್ಳು ಎಲ್ಲರೂ ಕೂಡ ಆ ಕಡೆ ಬರ್ತಾ ಇರುತ್ತೆ. ನಮ್ಮ ಹುಡುಗರು ಕಾರ್ಯಕ್ರಮ ಬರಲ್ಲ ಅಂತ ಅನ್ನಕ್ಕಾಗಲ್ಲ, ಗಮನ ಅಂದ್ರೆ ಇಲ್ಲಿ ಸ್ಕೋರ್ ನೋಡ್ತಾ ಇರ್ತಾರೆ, ಹಾಗಾದ್ರೆ ಬೇಡ ಅಂತ. ಸೊ ಸಂತೋಷವಾಗಿ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಈ
ಜಗದೀಶ್ ಸರ್ ಬಗ್ಗೆ ನಾನು ಜಿತೇಂದ್ರ ಅವರ ಹತ್ರ ಕೇಳಿದೆ, ತುಂಬಾ ಸಂತೋಷ ಆಯ್ತು. ನೀಲಿ ಅಂದ್ರೆ ಪ್ಲಸ್ ಇದೆ ಮೈನಸ್ ಇದೆ, ಅಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತಂದ್ರೆ ಪ್ಲಸ್ ಇಲ್ಲದೆ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಲ್ಲ. ತುಂಬಾ ಕಂಗ್ರಾಚುಲೇಷನ್ಸ್, ಹಾರ್ಟಿ ಕಂಗ್ರಾಚುಲೇಷನ್ಸ್. ದೇವ್ರೇ ಮಾಡಲಿ, ನಮಗೂ ಗೊತ್ತಿಲ್ಲ ಈಗ ನಾನು ಸಬ್ಸ್ಕ್ರೈಬ್ ಆಗ್ತೀನಿ. ಅವ್ರು ಹೇಳ್ತಾರೆ ಮೊಬೈಲ್ ನೋಡಬಾರ್ದು ಅಂತ ನೋಡ್ಲಿಲ್ಲ ಅಷ್ಟೇ, ಆಮೇಲೆ ನೋಡೋಣ ಅವರು ಅಪ್ಲೋಡ್ ಮಾಡಿರುವಂತದನ್ನು ನಾವು ಬಳಸೋಣ. ಇವತ್ತಿನ ಕಾರ್ಯಕ್ರಮ ಜಿತೇಂದ್ರ ಹಾಗೆ ಹೇಳಿದ್ರು, ಪ್ರತಿಯೊಬ್ಬರನ್ನು ಗುರುತಿಸಿ ಅದರೊಳಗಿರುವ ಪ್ರತಿಭೆಯನ್ನ ಅಲ್ಪರಿಗೂ ಅವಕಾಶ ಕೊಡುವಂತ ಮನಸ್ಥಿತಿ ಇರುವಂತದ್ದು ಅಂತ ಹೇಳಿ ಒಂದು ವಿಚಾರ ಹೇಳ್ತೀನಿ. ಹುಟ್ಟಬೇಕಾದ್ರೆ ಯಾರಾದ್ರೂ ಹೆಸರಿರುತ್ತ? ಯಾರಾದ್ರೂ ಹೆಸರಿರುತ್ತ ಹುಟ್ಟಬೇಕಾದ್ರೆ? ಬಟ್ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಅವನ ಹೆಸರು ಅಜರಾಮರವಾಗಿ ಉಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವನು ಸಾಧನೆ ಮಾಡಬೇಕು. ಹುಟ್ಟಬೇಕಾದ್ರೆ ಯಾರಿಗೋ ಹೆಸರಿರೋದ, ಹುಟ್ಟಿದ ಮೇಲೆ ಒಂದು ಹೆಸರು ಅಂತ ಹೇಳ್ತಾರೆ. ಆ ಹೆಸರನ್ನು ನಾವು ಇಟ್ಕೊಂಡ ಮೇಲೆ ಆ ಹೆಸರಿಗೆ ಮೊದಲು ಅನ್ವರ್ಥ ನಾಮವಾಗಬೇಕು. ಅದಕ್ಕೆ ನಾಮವನ್ನ ಅನ್ವರ್ಥ ನಾಮ ಅಂತ ಕರೆದು ಹೆಸರನ್ನ ಹಾಗೇ ಇಡಬೇಕು. ಮೊದಲು ಮಕ್ಕಳಿಗೆ ಏನೋ ಯಾವುದೋ ಮಸಾದ್ರದ ಹೆಸರನ್ನ ಇಟ್ಟು ಡೆನ್ವಿಶ್ ಅಂತ ಮನೆಯವರು ಹೆಸರಿಟ್ಟಿದ್ದು. ಡೆನ್ವಿಶ್ ಅಂದ್ರೆ ಏನು ಅಂತ ಅವ್ರು ಕೂಡ ಗೊತ್ತಿಲ್ಲ. ಯಾರೋ ಹೇಳಿದಂತ ಮಸಾದ್ರ ಇದೆ ಹೆಸರು ಹೀಗೆ ಪ್ರಯತ್ನ ಮಾಡಿ ಅಂತ ಅವ್ರು ಡೆನ್ವಿಶ್ ಅಂತ ಇತ್ತು. ಒಂದು ಎಕ್ಸಾಂಪಲ್, ಸುಮಾರು ಜನ ಹಾಗೆ ನಮ್ಮ ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ನಾನು ಹೆಸರನ್ನು ಇಟ್ಕೊಳ್ತೀವಿ, ನಮ್ಮ ತಂದೆ ತಾಯಿ ಕರೆ ಮಾಡ್ತಾರೆ. ಅದಕ್ಕೆ ಅರ್ಥವಿರಲ್ಲ. ಮೊದಲು ಅದಕ್ಕೆ ಅರ್ಥ, ಆಮೇಲೆ ನಮ್ಮ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ಮೊದಲು ದುರುಳು ಅವರೇ, ಬೇರೆ ಎರಡು ಭಾವನೆ ಬೇಡಬೇಡಿದ್ರು. ಭೀಮನ ಮಹಾ ಅಂದ್ರೆ ಮೊದಲ ತಾಯಿ ತಂದೆ, ತಲ್ಲಿ ತಂಗುರಿ ಗುರು ದೈವಮು ಅಂತ ಹೇಳಿ ಒಬ್ಬರು ಕೃತಿಗಳಲ್ಲಿ ಹೇಳ್ತಾರೆ. ಮೊದಲ ತಾಯಿ ತಂದೆ ಗುರು ಆಮೇಲೆ ದೈವ ಅಂತ ದೇವರಿಗೆ ನಾಲ್ಕನೇ ಸ್ಥಾನ ಇದೆ. ಮೊದಲು ತಾಯಿ, ಪ್ರಪಂಚಕ್ಕೇನೇ ನನ್ನ ತಾಯಿ ನಮಸ್ಕಾರ ಮಾಡಬೇಕು. ಫಸ್ಟ್ ತಾಯಿ, ತಂದೆ, ಗುರು, ದೈವ. ನೀವು ದೈವವನ್ನ ಉದಾಸೀನ ಮಾಡಿದ್ರೂ ಸಹ, ದೈವವನ್ನ ಇದಲ್ಲ ಅಂದ್ರೂ ಸಹ ದೇವರಿಗೆ ಬೇಜಾರಾಗಲ್ವಂತೆ. ಆದ್ರೆ ತನ್ನ ತಾಯಿ ತಂದೆ ಗುರುಗಳನ್ನ ಯಾರಾದ್ರೂ ಅಕಸ್ಮಾತ್ ನೀವು ಅಲ್ಲ, ನೀವು ಸರಿ ಇಲ್ಲ ಅಂತ ನೀವು ಅಂದ್ರೆ ಅವ್ನು ಸರಿ ಇಲ್ಲ, ಪರ್ಸ್ನಲಿ ಅವನ ಅನುಭವಿಸ್ತಾನೆ. ನನ್ನ ತಂದೆ ಸಾಕು ಸಿಗರೇಟ್ ಸಕರ್ಸ್ ನನ್ನ ತಂದೆ ಕುಡ್ಕೊಂಡ್ ಬರ್ತಾನೆ, ಆಯ್ತು ಅದರ ಹಿಸ್ ಪರ್ಸ್ನಲ್. ಬಟ್ ನಿನ್ ತಂದೆ ಸರ್, ನನ್ನ ತಾಯಿ ಹಂಗೆ ಸರ್ ಸರಿಯಾಗಿ ಅಡಿಗೆ ಮಾಡ ಪಕ್ಕದ ಮೇಲೆ ಹೆಂಗ್ ಅಡಿಗೆ ಮಾಡ್ತಾರೆ ಸರ್? ತಾಯಿ ನಿಮ್ಗೆ ರುಚಿ ತೋರಿಸಲಿಕ್ಕೆ ಭೂಮಿ ಮೇಲೆ ತಂದ್ಕೊಟ್ಟಿದೆ ತಾಯಿ. ಹಾಗಾಗಿ ತಾಯಿ ತಂದೆ ಗುರು ಈ ಮೂರು ಜನ ಬಂದಲ್ಲಿ ನೀವು ಭಿನ್ನತೆಯನ್ನ ನೋಡಿದ್ರೆ ದೇವರು ಮೊದಲು ಅವರನ್ನೇ ಒಪ್ಪಲ್ಲ. ನೀವು ದೇವರನ್ನೇ ಬೈರಿ, ಬಯಸ್ಕೊಳ್ಳೋಕೆ ದೇವರು ಸದಾ ರೆಡಿಯಾಗಿರ್ತಾನೆ. ಬಟ್ ಈ ಮೂರು ಜನನ ಬೈದ್ರೆ ನಾನು ನಿಮ್ಗೆ ಮುಕ್ತಿನೇ ಕೊಡಲ್ಲ ಅಂತಾನೆ ದೇವರು ಶಿವ, ನಿಮಗೆ ಗೊತ್ತಿಲ್ಲ. ಹಾಗಾಗಿ ಮಾತ್ರ